वेरिकोस वेन्स अंत अंदुकोळ्तारे वेरिकोस वेन्स अंद्रे एनु सो ईग वेरिकोस वेन्स अन्नो समस्ये नावु इत्तीचिन दिनगळल्लि तुंबा कामन आगि नावु नोड्ता इद्दीवि ಈಗ ಸಾಕಷ್ಟು ಜನರಲ್ಲಿ ಅಂತ ತಗೊಂಡ್ರೆ ಅವ್ರಿಗೆ ವೆರಿಕೋಸ್ ವೀನ್ಸ್ ಆಗಿದೆ ಅಂತ ಸಹನು ಗೊತ್ತಿರಲ್ಲ ಸೊ ಪದೇ ಪದೇ ಕಾಲ್ ನೋವು ಬರ್ತಾ ಇರುತ್ತೆ ಅಥವಾ ಅವ್ರಿಗೆ ಕಾಲು ಊತ ಬರ್ತಿರುತ್ತೆ ಸೊ ತುಂಬಾ ಜನ ಏನ್ ಅನ್ಕೊಂತಾರೆ ಮೋಸ್ಟ್ಲಿ ನಂಗೆ ಕ್ಯಾಲ್ಸಿಯಂ ಕಡಿಮೆ ಆಗಿರ್ಬೋದು ಅಥವಾ ವಿಟಮಿನ್ ಡಿ ಕಡಿಮೆ ಆಗಿರ್ಬೋದು ಅಥವಾ ಐರನ್ ಅಂಶ ಕಡಿಮೆ ಆಗಿರ್ಬೋದು ಅಂತ ಅದಕ್ಕೆ ಆದ ಮಾತ್ರೆಗಳನ್ನ ತಗೊಂತಾರೆ ಹೊರತು ಅವರಲ್ಲಿ ವೆರಿಕೋಸ್ ವೀನ್ಸ್ ಸಮಸ್ಯೆ ಆಗಿದೆ ಅನ್ನೋದೇ ಎಷ್ಟೋ ಜನರಲ್ಲಿ ಗೊತ್ತಿರಲ್ಲ ಸೊ ಈಗ ನಾವು ಬರೀ ರಕ್ತ ಚಲನೆ ಅಂತ ನಾವು ತಗೊಂಡಾಗ ಈಗ ನಮ್ಗೆ ಗೊತ್ತಿರಂಗೆ ವೆರಿಕೋಸ್ ವೀನ್ಸ್ ಅನ್ನೋ ಸಮಸ್ಯೆ ರಕ್ತ ಚಲನಕ್ಕೆ ಸಂಬಂಧಪಟ್ಟಿದ್ದು ಸೊ ವೆರಿಕೋಸ್ ವೀನ್ ಸಮಸ್ಯೆನಲ್ಲಿ ರಕ್ತ ಚಲನೆ ಕಾಲಿಗೆ ಕರೆಕ್ಟ್ ಆಗಿ ಆಗ್ತಿರಲ್ಲ ಸೊ ಈಗ ನಾವು ರಕ್ತ ಚಲನೆ ಅಂತ ನಾವು ತಗೊಂಡಾಗ ನಮ್ಮ ದೇಹದಲ್ಲಿ ಅದು ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಈಗ ನಾವು ರಕ್ತ ಚಲನೆ ಅಂತ ನಾವು ಹೇಳಿದಾಗ ಸಾಕಷ್ಟು ಜನರಲ್ಲಿ ಫಸ್ಟ್ ಬರೋದು ಹೃದಯಕ್ಕೆ ರಕ್ತ ಚಲನೆ ಚೆನ್ನಾಗಾಗಬೇಕು ಮೆದುಳಿಗೆ ರಕ್ತ ಚಲನೆ ಚೆನ್ನಾಗಾಗಬೇಕು ಚರ್ಮಕ್ಕೆ ರಕ್ತ ಚಲನೆ ಚೆನ್ನಾಗಾಗಬೇಕು ಸೊ ನಮ್ಮಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗ್ತಿದೆ ಅಂದಾಗ ಅದಕ್ಕೂ ಕೂಡ ರಕ್ತ ಚಲನೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ಎಷ್ಟೋ ಜನ ಹೇಳ್ತಾರೆ ಅವ್ರು ಸೀರಿಯಸ್ ಆಗಿತ್ತು ಮೆದುಳಿಗೆ ಕರೆಕ್ಟ್ ಆಗಿ ರಕ್ತ ಚಲನೆ ಆಗಿಲ್ಲ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ ಕಾಯಿಲೆ ಬಂದಾಗ ರಕ್ತ ಚಲನೆ ಕರೆಕ್ಟ್ ಆಗಿ ಆಗ್ತಿಲ್ಲ ಸೊ ನಾವು ಮೇನ್ ಮೇನ್ ಗ್ರಂಥಿಗಳಿಗಷ್ಟೇ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೇವೆ ಸೊ ಈಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಗ್ರಂಥಿ ಆಗಿರ್ಬೋದು ಅಂಗಗಳಾಗಿರ್ಬೋದು ಸೊ ಅದು ತನ್ನ ಕೆಲಸನ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂದಾಗ ಸೊ ಆಟೋಮೆಟಿಕ್ ಆಗಿ ಈ ರಕ್ತ ಚಲನೆಯಿಂದ ಅಂತಾನೆ ಹೇಳ್ಬೋದು ಈಗ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಸೊ ರಕ್ತ ಚಲನೆ ಅಂತ ಜೊತೆಗೆ ನಾವು ತಗೊಳ್ಳೋದಾದ್ರೆ ಅದು ಅದರಲ್ಲಿರೋ ನಾವು ರಕ್ತ ಕಣಗಳನ್ನು ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಸೊ ಈಗ ವೆರಿಕೋಸ್ ವೀನ್ಸ್ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರಂಗೆ ರಕ್ತ ಚಲನೆಯಲ್ಲಿ ಸಮಸ್ಯೆ ಆಗುವಂಥದ್ದು ಸೊ ಈಗ ರಕ್ತ ಚಲನೆ ಅಂತ ನಾವು ತಗೊಂಡಾಗ ಒಂದು ಶುದ್ಧ ರಕ್ತ ಅಂತ ಹೇಳಬಹುದು ಇನ್ನೊಂದು ಅಶುದ್ಧ ರಕ್ತ ಅಂತ ಹೇಳಬಹುದು ಸೊ ಈಗ ಕಾಲಲ್ಲಿ ಏನು ಅಶುದ್ಧ ರಕ್ತ ಕರೆಕ್ಟ್ ಆಗುತ್ತೆ ಶುದ್ಧ ರಕ್ತ ಏನಿರುತ್ತೆ ಹೃದಯದಿಂದ ಕಾಲಿಗೆ ಕರೆಕ್ಟ್ ಆಗಿ ರಕ್ತ ಚಲನೆ ಆಗಬೇಕಾಗತ್ತೆ ಸೊ ಈಗ ಅಶುದ್ಧ ರಕ್ತನ ತಗೊಂಡು ಹೋಗಕ್ಕೆ ವೀನ್ಸ್ ಅಂತ ಹೇಳ್ತೇವೆ ಸೊ ಈಗ ಒಂದು ವೀನ್ಸ್ ಅಲ್ಲಿ ಕವಾಟಗಳಂತ ಇರುತ್ತೆ ಈ ಕವಾಟಗಳು ನಮ್ಮಲ್ಲಿ ಶುದ್ಧ ರಕ್ತನ ತಳ್ಳಕ್ಕೆ ಹೆಲ್ಪ್ ಮಾಡುವಂತದ್ದು ಸೊ ಈಗ ಕಾಲಿಂದ ಹೃದಯಕ್ಕೆ ತಲುಪಿಸಬೇಕು ಅಂದಾಗ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೇವೆ ಸೊ ಅಶುದ್ಧ ರಕ್ತನ ತಳ್ಳಬೇಕು ಅಂದಾಗ ಈ ಕವಾಟಗಳು ಕರೆಕ್ಟ್ ಆಗಿ ಓಪನ್ ಆಗಿ ಕ್ಲೋಸ್ ಆಗಬೇಕು ಸೊ ಯಾವಾಗ ಕ್ಲೋಸ್ ಆಗುತ್ತೆ ಯಾವುದೇ ರೀತಿ ಗ್ಯಾಪ್ ಇರಬಾರ್ದು ಸೊ ವೆರಿಕೋಸ್ ವೀನ್ಸ್ ನ ನಾವು ತುಂಬಾ ಕಾಮನ್ ಆಗಿ ಹೇಳೋದು ಉಬ್ಬಿದ ರಕ್ತನಾಳಗಳಂತ ಹೇಳ್ತೇವೆ ಸೊ ಈಗ ನಾವು ಒಂದು 10 ವರ್ಷ 20 ವರ್ಷ ಮುಂಚೆ ರೈತರ ಕಾಲ್ ನೋಡಿದಾಗ ಸೊ ಕಾಲ್ ಪೂರ ಸರ್ಪ ಸುತ್ತಕೊಂಡಿರೋ ತರ ಗಂಟುಗಳನ್ನ ನಾವು ನೋಡ್ತೇವೆ ಸೊ ಎಷ್ಟೋ ಜನರಲ್ಲಿ ಕಾಲೆಲ್ಲ ಊತ ಬರುವಂತದ್ದು ಅಥವಾ ತೊಡೆ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಹಸಿರು ರಕ್ತನಾಳ ಅಥವಾ ಕೆಂಪು ರಕ್ತನಾಳ ಅಥವಾ ಕೆಲವೊಬ್ಬರಲ್ಲಿ ನೀಲಿ ಬಣ್ಣದ ರಕ್ತನಾಳನ ನಾವು ನೋಡ್ತೇವೆ ಸೊ ಇದು ಕೂಡ ವೆರಿಕೋಸ್ ವೀನ್ಸ್ ಅಂತಾನೆ ಹೇಳ್ಬೋದು ಸೊ ಈಗ ನಾವು ಬರೀ ರಕ್ತನಾಳ ಅಂತ ನಾವು ತಗೊಂಡಾಗ ಕಾಲಲ್ಲಿ ಮೇಜರ್ ಆಗಿ ಇರುವಂತದ್ದು 3 ರಕ್ತನಾಳ ಅಂತ ಹೇಳ್ಬೋದು ಸೊ ಒಂದು ನಮ್ಮ ಚರ್ಮ ಹತ್ರ ಇರುವಂತದ್ದು ಇನ್ನೊಂದು ಮಾಂಸಖಂಡಗಳ ನಡುವೆ ಇರುವಂತದ್ದು ಇವೆರಡನ್ನ ಕನೆಕ್ಟ್ ಮಾಡಕ್ಕೆ ಒಂದು ರಕ್ತನಾಳ ಇರುತ್ತೆ ಸೊ ಚರ್ಮ ಹತ್ರ ಇರೋ ರಕ್ತನಾಳನ ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೇವೆ ಮಾಂಸಖಂಡಗಳ ನಡುವೆ ಇರೋ ರಕ್ತನಾಳನ ನಾವು ಡೀಪ್ ವೇನ್ಸ್ ಅಂತ ಹೇಳ್ತೇವೆ ಇವೆರಡನ್ನ ಕನೆಕ್ಟ್ ಮಾಡೋ ರಕ್ತನಾಳನ ನಾವು ಪರ್ಫೋರೇಟರ್ ವೀನ್ಸ್ ಅಂತ ಹೇಳ್ತೇವೆ ಸೊ ವೆರಿಕೋಸ್ ವೇನ್ಸ್ ಇಂದ ಸಫರ್ ಆಗಿದ್ದವರಲ್ಲಿ ಮೇನ್ ಆಗಿ ಈ 3 ರಕ್ತನಾಳದಲ್ಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಈಗ ಒಂದು 100 ಭಾಗದಲ್ಲಿ ಅಂತ ತಗೊಂಡಾಗ 30-40% ಪೇಷಂಟ್ ಅಲ್ಲಿ ಬರೀ ಚರ್ಮ ಹತ್ರ ಇರೋ ರಕ್ತನಾಳ ಎಫೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ ಇನ್ನೊಂದು 20-30% ಪೇಷಂಟ್ ಅಲ್ಲಿ 2 ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೇವೆ ಒಂದು 10-20% ಪೇಷಂಟ್ ಅಲ್ಲಿ ನಾವು ಈ ಮಾಂಸಖಂಡಗಳ ನಡುವೆ ಇರೋ ರಕ್ತನಾಳನ ಎಫೆಕ್ಟ್ ಆಗೋದನ್ನ ನಾವು ನೋಡ್ತೇವೆ ಸೊ ತುಂಬಾ ಜನ ಪೇಷಂಟ್ಸ್ ಈಗ ವೆರಿಕೋಸ್ ವೀನ್ಸ್ ಅಂತ ತಗೊಂಡಾಗ ಡಾಕ್ಟರ್ ಹತ್ರ ಹೋಗಕ್ ಭಯ ಬೀಳೋರು ಇದಾರೆ ಬಿಕಾಸ್ ಈಗ ಎಲ್ಲಿ ರಕ್ತನಾಳ ಗಂಟಾಗಿದೆ ಅಂದ ತಕ್ಷಣ ಬರೀ ಆಪರೇಷನ್ ಹೇಳ್ತಾರೆ ಸೊ ಅಥವಾ ನೀವು ಬರೀ ಲೈಫ್ ಸ್ಟೈಲ್ ನೀವು ಲೈಫ್ ಪೂರ್ತಿ ಇದರಿಂದ ಸಫರ್ ಆಗ್ಬೇಕು ಬೇರೆ ಆಪ್ಷನ್ಸ್ ಅಥವಾ ಬೇರೆ ಟ್ರೀಟ್ಮೆಂಟ್ ಇಲ್ಲ ಅಥವಾ ನೀವು ಆಪರೇಷನ್ ಮಾಡಿಸೋದನ್ನೇ ಬೆಟರ್ ಆಗುತ್ತೆ ಬಟ್ ಆಪರೇಷನ್ ಮಾಡಿಸಿದ್ರು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಅಥವಾ ವರ್ಷಕ್ಕೊಂದ್ಸತಿ ನೀವು ಆಪರೇಷನ್ ಮಾಡಿಸಲೇಬೇಕಾಗತ್ತೆ ಸೊ ಈ ತರ ಸಿಕ್ಕ ತುಂಬಾ ಜನ ಪೇಷಂಟ್ಸ್ ಕೂಡ ಈ ಡಾಕ್ಟರ್ಸ್ ಹತ್ರ ಹೋಗಕ್ ಭಯ ಬೀಳ್ತಾರೆ ಇನ್ ಕೆಲವೊಬ್ರು ಪೇಷಂಟ್ ನೋವು ಬಂದಾಗ ಡಾಕ್ಟರ್ ಹತ್ರ ಹೋಗೋಣ ಈಗ ಸದ್ಯಕ್ಕೇನು ನೋವಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರೋದು ಉಂಟು ಸೊ ವೆರಿಕೋಸ್ ವೀನ್ಸ್ ಅನ್ನೋ ಸಮಸ್ಯೆ ಡೆಫಿನೆಟ್ಲಿ ನಾವು ಅದನ್ನ ನೆಗ್ಲೆಕ್ಟ್ ಸಹ ಮಾಡಕ್ ಬರಲ್ಲ
ಬಿಕಾಸ್ ಇವತ್ತೇ ವೆರಿಕೋಸ್ ವೇನ್ಸ್ ಆಯಿತು ನಾಳೆನೇ ಕಾಂಪ್ಲಿಕೇಶನ್ ಆಗಬೇಕು ಅಂತ ಇಲ್ಲ. ಸೊ ಕೆಲವೊಬ್ಬರಲ್ಲಿ 8 ತಿಂಗಳಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಕೆಲವೊಬ್ಬರಲ್ಲಿ 1 ವರ್ಷದಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎಷ್ಟೊಂದು ಸತಿ 20ನೇ ವಯಸ್ಸಲ್ಲಿರೋ ಮಕ್ಕಳಲ್ಲೂ ಕೂಡ ನಾವು ವೆರಿಕೋಸ್ ವೇನ್ಸ್ ನೋಡ್ತಾ ಇದ್ದೇವೆ. ಎಷ್ಟೊಂದು ಸತಿ 28 ಇಯರ್ಸ್ ಇರೋರು ಕೂಡ 2-3 ಸತಿ ಆಪರೇಷನ್ ಮಾಡಿಸ್ಕೊಂಡಿರೋರು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಮೇನ್ ಆಗಿ ನಾವು ಉಬ್ಬಿದ ರಕ್ತನಾಳ ಅಂತ ಹೇಳ್ಬೋದು, ಅಂಡ್ ಇಲ್ಲಿ ರಕ್ತ ಚಲನೆಯಲ್ಲಿ ಸಮಸ್ಯೆ ಆಗುವಂಥದ್ದು. ಸೊ ಕಾಲಲ್ಲಿರೋ ಅಶುದ್ಧಿ ರಕ್ತ ಹೃದಯಕ್ಕೆ ಕರೆಕ್ಟಾಗಿ ತಲುಪದೇ ಇದ್ದಾಗ ರಕ್ತನಾಳದಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಓಕೆ, ಈಗ ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ಶ್ರೀಲೀಲಾ ಅಂತ, ಆರ್ತಿ ನಗರಿಂದ. ಓಕೆ ಶ್ರೀಲೀಲಾ ಅವರೇ, ಮಾತಾಡಿ ಮೇಡಮ್ ಜೊತೆ. ಹಲೋ ಮೇಡಮ್, ನಮಸ್ಕಾರ. ಮೇಡಮ್ ನಮಸ್ತೆ. ಅಮ್ಮ ಹೇಳಿ. ಮೇಡಮ್, ನಾನು ಆರ್ತಿ ನಗರಿಂದ. ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನನಗೆ ಈ ತರ ಬಂದಿತ್ತು, ಬಟ್ ಅದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರೆ ಇಲ್ಲ ಡಿಲಿವರಿ ಆದ್ಮೇಲೆ ಅದು ಕಡಿಮೆ ಆಗುತ್ತೆ ಹೋಗುತ್ತೆ ಅಂತ ಹೇಳಿದ್ರು, ಬಟ್ ಡಿಲಿವರಿ ಆಗಿ 2 ಇಯರ್ ಆಯ್ತು ಮ್ಯಾಮ್. ಬಟ್ ಅದು ಹಾಗೆ ವೇನ್ಸ್ ಗಳು ಕಾಣಿಸ್ಕೊಳ್ತಾ ಇದೆ. ಕಲರ್ ಗ್ರೀನ್ ಇತ್ತು, ಬಟ್ ಇವಾಗ ರೆಡ್ಡಿಸ್ ಆಗಿ ಅದು ಇಚ್ಚಿಂಗು ಅದು ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ ಅಮ್ಮ, ನಿಮ್ ವಯಸ್ಸು ಎಷ್ಟು ಇವಾಗ? ಮೇಡಮ್ ನನ್ಗೆ ಇವಾಗ ಅಂದ್ರೆ 32 ವರ್ಷ ಮೇಡಮ್. 32. ಬೇರೆ ಏನಾದ್ರು ಸಮಸ್ಯೆಗಳಿದೆಯಮ್ಮ ಇದ್ರ ಜೊತೆಗೆ? ಮೇಡಮ್ ಅದ್ರ ಜೊತೆಗೆ ಬೇರೆ ಏನಿಲ್ಲ, ಸ್ವಲ್ಪ ದಪ್ಪ ಆಗಿದ್ದೀನಿ ಮೇಡಮ್. ನಂದು ಸಿಜರಿನ್ ಆಯ್ತು, ಮುಂಚೆ ಇದು ನಾರ್ಮಲ್ ಇದ್ದೆ, ಬಟ್ ಅದು ಡಿಲಿವರಿ ಆದ್ಮೇಲೆ ಸಿಜರಿನ್ ಆಗಿದೆ ಅಲ್ಲ, ತುಂಬಾ ಸ್ವಲ್ಪ ದಪ್ಪ ಆಗಿದ್ದೀನಿ ಮೇಡಮ್. ಅಂದ್ರೆ ಎಮ್ದು 85 ಇದ್ದೀನಿ. ಓಕೆನಾ, ಬಟ್ ಅದು ಡಿಲಿವರಿ ಆದ್ಮೇಲೆ ಹೋಗುತ್ತೆ ಅಂತ ಹೇಳಿದ್ರು. ಓಕೆನಾ, ನಾನು 6 ಮಂತ್ ಅದು ಶಾಕಿಂಗ್ಸ್ ಎಲ್ಲ ಕೊಟ್ಟರು ಹಾಕೊಳ್ಳಿಕ್ಕೆ, ಯೂಸ್ ಮಾಡಿದೆ, ಬಟ್ ಕಡಿಮೆ ಆಗಿಲ್ಲ ಮ್ಯಾಮ್ ನಂಗೆ. ಓಕೆ ಸಿ, ಮೊದಲನೇದಾಗಿ ಹೆಣ್ಮಕ್ಳಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ವೆರಿಕೋಸ್ ವೇನ್ ಸಮಸ್ಯೆನ ತುಂಬ ಕಾಮನ್ ಆಗಿ ನೋಡ್ತೀವಮ್ಮ. ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಅದಷ್ಟು ಕದೆ ಕಡಿಮೆ ಆಗುತ್ತೆ, ಬಟ್ ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಅದು ಹಾಗೆ ಮುಂದುವರತಾ ಹೋಗುತ್ತೆ. ಸೊ ಈಗ ನೀವು ಪ್ರೆಗ್ನೆನ್ಸಿ ಆದ್ಮೇಲೆ 2 ಇಯರ್ಸ್ ಆದ್ರೂ ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ಸೊ ಡೆಫಿನೆಟ್ಲಿ ನಿಮಗೆ ಮೆಡಿಕೇಷನ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಬಿಕಾಸ್ ಈಗ ನಿಮ್ಮ ದೇಹ ತೂಕನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದೆ. ಸೊ ಈಗ ವೆರಿಕೋಸ್ ವೇನ್ಸ್ನ ನಾವು ಸರಿ ಮಾಡಬೇಕು ಅಂದರೆ ನಿಮ್ಮ ದೇಹ ತೂಕ ಕಡೆನೂ ನೀವು ಗಮನ ಕೊಡಬೇಕಾಗತ್ತೆ. ಸೊ ಆದಷ್ಟು ದೈಹಿಕ ಚಟುವಟಿಕೆ ಕಡೆ ಗಮನ ಕೊಡ್ತಾ ಹೋಗಿ. ಮೇನಾಗಿ ನಿಮಗೆ ಕಾಲಲ್ಲಿ ನೋವು ಬರ್ತಿದೆ ಅಂದ ಮಾತ್ರಕ್ಕೆ ನೀವು ತುಂಬ ಬಿಸಿನೀರು ಹಾಕುವಂಥದ್ದು ಅಥವಾ ತುಂಬ ಒತ್ತಿ ಮಸಾಜ್ ಮಾಡುವಂಥದ್ದು, ಸೊ ಇದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಿ. ಬಿಕಾಸ್ ರಕ್ತನಾಳ ತುಂಬ ಸೂಕ್ಷ್ಮ ಇರೋದ್ರಿಂದ ಸೊ ನೀವು ಎಷ್ಟೋರಿಗೆ ಒತ್ತಡ ಜಾಸ್ತಿ ಮಾಡ್ತೀರಾ ರಕ್ತನಾಳ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಪೇಷೆಂಟಲ್ಲಿ ರಕ್ತಸ್ರಾವ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈ ಸ್ಟೇಜಲ್ಲೂ ಕೂಡ ನೀವು ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಶನ್ಸ್ ತೊಗೊಬೋದು. ಬಿಕಾಸ್ ನಮ್ಮ ಹೋಮಿಯೋಪತಿನಲ್ಲಿ ನಾವು ಮೇನಾಗಿ ರೂಟ್ ಕಾಸ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತೇವೆ. ಸೊ ಅದು ಪೋಸ್ಟ್ ಪ್ರೆಗ್ನೆನ್ಸಿಯಿಂದ ಬಂದಿರೋದಾಗಿರಬಹುದು ಅಥವಾ ಕಾಂಪ್ಲಿಕೇಟೆಡ್ ಸ್ಟೇಜಲ್ಲಿ ಆಗಿರಬಹುದು. ಸೊ ಮೇನಾಗಿ ನಾವು ರಕ್ತ ಚಲನೆ ಇಂಪ್ರೂವೈಸ್ ಮಾಡೋಕ್ಕೆ ನಾವು ಕೊಡ್ತಾ ಹೋಗ್ತೇವೆ. ಸೊ ಈಗ ನೀವೇನು ಸಫರ್ ಆಗ್ತಾ ಇದ್ದೀರಾ ಆ ಗಂಟುಗಳಾಗಿರ್ಬೋದು ನೋವಾಗಿರ್ಬೋದು ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ನಿಮಗೊಂದು ಶಾಶ್ವತ ಪರಿಹಾರ ಸಿಗುತ್ತಮ್ಮ. ಧನ್ಯವಾದಗಳು ಶ್ರೀಲೀಲಾ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇವಾಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ, ಆದ್ರೆ ಇದು ವೆರಿಕೋಸ್ ವೇನ್ಸ್ ಪ್ರಾರಂಭದ ದಿನಗಳು ಹೇಗಿರುತ್ತೆ? ನಮಗೆ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಗೊತ್ತಾಗೋದಿಲ್ಲ ಸಾಕಷ್ಟು ಜನಕ್ಕೆ ಅಂತ ನೀವೇ ಹೇಳಿದ್ರಿ. ವೆರಿಕೋಸ್ ವೇನ್ಸ್ ಆಗ್ತಿದೆ ಅನ್ನೋದನ್ನ ನಾವು ಹೇಗೆ ಪೇಷಂಟ್ ಆಗಿ ನಾವು ಕಂಡಿಡ್ಕೊಳ್ಬಹುದು? ಸೊ ಈಗ ಮೊದಲನೇದಾಗಿ ನಾವು ನೋಡೋದಾದ್ರೆ ವೆರಿಕೋಸ್ ವೇನ್ಸ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವುದೇ ರೀತಿ ಲಕ್ಷಣಗಳಿರಲ್ಲ. ಸೊ ಈಗ ತುಂಬಾ ಜನ ಪೇಷಂಟ್ಸ್ ಅಕಸ್ಮಾತ್ ಆಗಿ ಕಾಲು ನೋಡ್ಕೊಂಡಾಗ ಅಲ್ಲಲ್ಲಿ ಸ್ವಲ್ಪ ರಕ್ತನಾಳ ಹಸಿರು ಹಸಿರು ರಕ್ತನಾಳ ಕಾಣಿಸಿರುತ್ತೆ. ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದವರಲ್ಲಿ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಲ್ಲ, ಅಥವಾ ಫೇರ್ ಕಾಂಪ್ಲೆಕ್ಷನ್ ಇದ್ದವರಲ್ಲಿ ಸ್ವಲ್ಪ ಕಾಣುತ್ತೆ. ಸೊ ಪ್ರಾಬಬ್ಲಿ ಆ ಕಾಂಪ್ಲೆಕ್ಷನ್ ಇಂದ ಅವ್ರ ರಕ್ತನಾಳ ಆ ರೀತಿ ಕಾಣಿಸ್ತಿರುತ್ತೆ ಅಂತ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿರೋದು ಉಂಟು. ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಲಕ್ಷಣಗಳಂತ ನಾವು ತಗೊಂಡಾಗ, ಸೊ ಕೆಲವೊಬ್ರು ಪೇಷಂಟ್ ಅಲ್ಲಿ ಕಾಲ್ ಊತ ಬರೋದನ್ನ ನಾವು ನೋಡ್ತೇವೆ. ಸೊ ಈಗ ಫಾರ್ ಎಕ್ಸಾಂಪಲ್, ಮುಂಚೆ ನಾವು ಈಗ ಬೆಂಗಳೂರಿಂದ ಅಂತ ನಾವು ಟ್ರಾವೆಲ್ ಮಾಡೋದಾಗಿರ್ಬಹುದು ಅಥವಾ ಎಷ್ಟೋ ಒಂದು 10 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರೋರಾಗಿರ್ಬಹುದು. ಸೊ ಒಂದ್ 2-3 ವರ್ಷದ ಮುಂಚೆ ನೋಡಿದಾಗ ಅವಾಗ್ಲೂ ಅದೇ ಡಿಸ್ಟೆನ್ಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರು, ಬಟ್ ಯಾವ್ದೇ ರೀತಿ ಕಾಲ್ ಊತ ಬರ್ತಾ ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಅವರು ಟ್ರಾವೆಲ್ ಮಾಡಿರೋದ್ ನಾವು ನೋಡೋದಾದ್ರೆ, ಸೊ ಅವ್ರಿಗೆ ಸಡನ್ ಆಗಿ ಕಾಲ್ ಊತ ಬರ್ತಾ ಹೋಗೋದು ಅಥವಾ ಕಂಟಿನ್ಯೂಸ್ ಆಗಿ ನಿಂತ್ಕೊಳಕ್ ಆಗದೆ ಇರುವಂತದ್ದು. ಸೊ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಅವ್ರಿಗೆ ಸ್ವಲ್ಪ ನೋವುಗಳಾಗುವಂತದ್ದು. ಸೊ ಮುಂಚೆ ನಾನು 6 ಅವರ್ಸ್ ಆಗಿರ್ಲಿ 8 ಅವರ್ಸ್ ಆಗಿರ್ಲಿ ನಿಲ್ತಾ ಇದೆ, ಈಗ ನಂಗೊಂದು 10 ನಿಮಿಷ ನಿಲ್ಲಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ, ಇಮಿಡಿಯೇಟ್ ಆಗಿ ನಾನು ಕುತ್ಕೊಂಡ್ರೆ ಸಾಕು ಅನ್ಸುತ್ತೆ. ಸೊ ಕೆಳಗಡೆ ಜಾಸ್ತಿ ಕೂರಕ್ ಆಗದೆ ಇರೋದು, ಸೊ ಕಾಲ್ ತುಂಬಾ ಜೋಮ್ ಹಿಡಿಯಕ್ಕೆ ಸ್ಟಾರ್ಟ್ ಆಗೋದು ಅಥವಾ ಕಾಲ್ ಊತ ಬರುವಂತದ್ದು ಅಥವಾ ನೈಟ್ ಮಲ್ಕೊಂಡಾಗ ಸಡನ್ ಆಗಿ ಮೀನ್ ಕಂಡ ಹಿಡ್ದಂಗ ಆಗ್ತಾ ಹೋಗೋದು. ಸೊ ಈಗ ಯೂಶಲಿ ಮಸಲ್ ಕ್ಯಾಚ್ ಬಂತು ಅಂದ ತಕ್ಷಣ ವಾಯು ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನ್ಕೊಂತೀವಿ. ಸೊ ಅದಕ್ಕೆ ಸಾಕಷ್ಟು ಜನ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂತಾರೆ, ಪೇನ್ ಕಿಲ್ಲರ್ಸ್ ತಗೊಂತಾರೆ ಅಥವಾ ಮಸಲ್ ರಿಲ್ಯಾಕ್ಸನ್ ತಗೊಂತಾರೆ.
सो वेरिकोस वेन्स इनिशियल ना नोड़ो काल ऊत अंत मत्ते नो क्रमेणा नो स्टार्ट आगता ಈಗ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪೇಷಂಟ್ ಗೆ 2-3 ಅವರ್ಸ್ ನಿಂತ್ಕೊಂಡಾಗ ನೋವು ಬರುತ್ತೆ ಸೊ ಅದು ಹೇಗೆ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ ಸೊ ಅದರ ಪ್ರಕಾರ ಪೇಷಂಟ್ ಅಲ್ಲಿ 1 ಗಂಟೆ 10 ನಿಮಿಷ ನಿಂತ್ಕೊಂಡು ಸಾಕು ಅವರಿಗೆ ನೋವು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೆಕ್ಸ್ಟ್ ನೋಡೋದು ಇಡೀ ದಿನ ನಿಂತ್ಕೊಂಡಾಗಿ ಸಾಯಂಕಾಲ ಹೊತ್ತಲ್ಲಿ ಅವರಿಗೆ ಕಾಲು ಊತ ಬರುತ್ತೆ ಬೆಳಗ್ಗೆ ಹೊತ್ತು ಅವರಿಗೆ ಕಾಲು ಊತ ಕಂಪ್ಲೀಟ್ಲಿ ನಾರ್ಮಲ್ ಇರುತ್ತೆ ಇನ್ ಕೆಲವೊಬ್ಬರು ಪೇಷಂಟ್ ಅಲ್ಲಿ ಚೂ ಟ್ರಾವೆಲ್ ಮಾಡಿದಾಗ ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ನಾವು ಕಾಮನ್ ಆಗಿ ನೋಡುವಂತದ್ದು ಇದು ಜೊತೆಗೆ ಪೇಷಂಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಾಗ ಅಲ್ಲಲ್ಲಿ ಗಂಟುಗಳು ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ ಸೋ ಈ ಗಂಟುಗಳು ಏನಂದ್ರೆ ಈ ರಕ್ತನಾಳ ಏನಿರುತ್ತೆ ಆ ಕವಾಟಗಳು ನಾನು ಆಗ್ಲೇ ಹೇಳಿದಂಗೆ ಅಶುದ್ಧಿ ರಕ್ತನ ಹೃದಯಕ್ಕೆ ತಲುಪಿಸಬೇಕು ಯಾವಾಗ ಅದು ಕರೆಕ್ಟ್ ಆಗಿ ತಲುಪಿಸಲ್ಲ ಸೊ ಎಲ್ಲ ಅಶುದ್ಧಿ ರಕ್ತ ವಾಪಸ್ ಕಾಲಲ್ಲೇ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ನಾವು ರೆಟ್ರೋಗ್ರೇಡ್ ಫ್ಲೋ ಅಂತ ಹೇಳ್ತೇವೆ ಸೊ ಅಶುದ್ಧಿ ರಕ್ತ ಎಲ್ಲ ಬ್ಯಾಕ್ ಫ್ಲೋ ಆಗ್ತಾ ಹೋದಾಗ ರಕ್ತನಾಳದಲ್ಲಿ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದನ್ನ ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೇವೆ ಸೊ ಈ ಇಂಟ್ರಾವೀನಸ್ ಪ್ರೆಷರ್ ಅಂದಾಗ ರಕ್ತನಾಳ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಬ್ಬರು ಪೇಷಂಟ್ ಅಲ್ಲಿ ರಕ್ತನಾಳ ಉಬ್ಬಿ ಆ ರಕ್ತನಾಳ ಹೊಡ್ಕೊಂಡು ಕಂಪ್ಲೀಟ್ ಆಗಿ ರಕ್ತಸ್ರಾವ ಆಗುತ್ತೆ ಬಟ್ ಪೇನ್ಲೆಸ್ ಇರುತ್ತೆ ಸೊ ಅವ್ರಿಗೆ ರಕ್ತಸ್ರಾವ ಆಗೋದು ಎಷ್ಟೊಂದ್ಸತಿ ಪೇಷಂಟ್ ಗೆ ಗೊತ್ತಾಗದೇ ಇರೋಂಥದ್ದು ಈಗ ಸ್ಪೆಷಲಿ ಈ ಕೂಲಿ ಕೆಲಸ ಮಾಡೋರಲ್ಲಿ ರೈತರಲ್ಲಿ ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಅವರಲ್ಲಿ ಚೂರ್ ಪೆಟ್ಟಾದ್ರೂ ಅವ್ರಿಗೆ ಗೊತ್ತಾಗಲ್ಲ ಸೊ ಅದೇ ರೀತಿ ಇದು ಕಂಟಿನ್ಯೂಸ್ ಆಗಿ ಬಸ್ಟ್ ಆದಾಗ ಅಥವಾ ಬ್ಲೀಡ್ ಆದಾಗ ಪೇಷಂಟ್ ಅಲ್ಲಿ ಯಾವುದೇ ರೀತಿ ಲಕ್ಷಣ ಇರಲ್ಲ ಬಟ್ ಆ ಭಾಗದಲ್ಲಿ ಅವ್ರಿಗೆ ಗಾಯ ಅದೇ ರೀತಿ ಉಳ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಕೂಡ ಒಂದು ಲಕ್ಷಣ ಅಂತ ಹೇಳ್ಬೋದು ಅಂಡ್ ಈಗ ನಮ್ಮ ಚರ್ಮ ಚೆನ್ನಾಗಿರ್ಬೇಕು ಅಥವಾ ನಮ್ಮ ಚರ್ಮ ಗ್ಲೋಯಿಂಗ್ ಆಗಿರ್ಬೇಕು ಟೆಕ್ಸ್ಚರ್ ನಾರ್ಮಲ್ ಆಗಿರ್ಬೇಕು ಅಂದಾಗ ರಕ್ತ ಚಲನೆ ಇಂಪಾರ್ಟೆಂಟ್ ಆಗುತ್ತೆ ಸೊ ವೆರಿಕೋಸ್ ವೇನ್ ಸಮಸ್ಯೆಯಿಂದ ಸಫರ್ ಆದವರಲ್ಲಿ ಚರ್ಮ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ಪಾದ ಹತ್ರ ಅಥವಾ ಆಂಕಲ್ ಜಾಯಿಂಟ್ ಹತ್ರ ಅಲ್ಲಲ್ಲಿ ಕಪ್ಪು ಚುಕ್ಕೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ತುಂಬಾ ಜನ ಪೇಷಂಟ್ಸ್ ಆಂಕಲ್ ಭಾಗವರೆಗೂ ಸ್ವಲ್ಪ ಕಪ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇನ್ ಕೆಲವೊಬ್ರು ಪೇಷಂಟ್ ಅಲ್ಲಿ ಮಂಡಿಯವರೆಗೂ ಕಪ್ಪಾಗಿರೋದು ಇರುವಂತದ್ದು ಸೊ ಯಾವಾಗ ರಕ್ತ ಚಲನೆ ಕರೆಕ್ಟ್ ಆಗಿ ಆಗ್ತಿರಲ್ಲ ಪೇಷಂಟ್ 1 ವರ್ಷ ಆಯ್ತು 2 ವರ್ಷ ಆಯ್ತು ಯಾವ್ದೇ ರೀತಿ ಟ್ರೀಟ್ಮೆಂಟ್ ತಗೊಳ್ದೆ ಇರುವಂತದ್ದು ಅಥವಾ ಬರೀ ನೋವಾಗ್ತಿದೆ ಅನ್ಬಿಟ್ಟು ಅದಕ್ಕೆ ಮಸಾಜ್ ಮಾಡಿಸುವಂತದ್ದು ಅಥವಾ ಕೆಲವೊಂದು ಲೀಚ್ ಥೆರಪಿ ಅಂತ ಹೇಳ್ತೇವೆ ಸೊ ಬರೀ ಅವರು ತಾತ್ಕಾಲಿಕವಾಗಿ ಲಕ್ಷಣಗಳನ್ನ ಕಡಿಮೆ ಮಾಡೋಕ್ಕೆ ಹೋದಾಗ ಆ ರೀತಿ ಪೇಷಂಟ್ಸ್ ಅಲ್ಲಿ ನಾವು ಕಾಯಿಲೆ ಬೆಳವಣಿಗೆನ ನಾವು ನೋಡ್ತೇವೆ ಸೊ ಈಗ ನಮ್ಮ ಕಾಲಲ್ಲಿ ಸಾವಿರಾರು ರಕ್ತನಾಳ ಇರುತ್ತೆ ಸೊ ಒಂದು ರಕ್ತನಾಳ ವೀಕ್ ಆಗ್ತಾ ಹೋದಾಗ ಅಥವಾ ಒಂದು ರಕ್ತನಾಳ ಕವಾಟಗಳು ವೀಕ್ ಆಗ್ತಾ ಹೋದಾಗ ಕ್ರಮೇಣವಾಗಿ ಎಲ್ಲಾ ರಕ್ತನಾಳನು ವೀಕ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಇದೇ ರೀತಿ ಕಾಯಿಲೆ ಬೆಳೀತಾ ಹೋದಾಗ ಪೇಷಂಟ್ ಅಲ್ಲಿ ಚರ್ಮ ಸಮಸ್ಯೆ ಬರುವಂತದ್ದು ಚರ್ಮದಲ್ಲಿ ನೆವೆ ಆಗುವಂತದ್ದು ತುರ್ಕೆ ಆಗುವಂತದ್ದು ನೀರ್ ತರ ಅಂಟಂಟು ಡಿಸ್ಚಾರ್ಜ್ ಬರ್ತಿದೆ ಅಂತ ಹೇಳುವಂತದ್ದು ಅಥವಾ ಚೂರ್ ಏನಾದ್ರೂ ಅವ್ರು ನಿಂತ್ಕೊಂಡಾಗ ಅಥವಾ ಏನಾದ್ರೂ ಸ್ವಲ್ಪ ಬಿಸಿನೀರು ಹಾಕಿದಾಗ ಸ್ವಲ್ಪ ಆರಾಮ್ ಅನ್ಸುವಂತದ್ದು ನೈಟ್ ಹೊತ್ತು ಕಾಲಲ್ಲಿ ತುರ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾವ ಭಾಗದಲ್ಲಿ ತುರ್ಕೆ ಆಗುತ್ತೆ ಆ ಭಾಗ ಕಂಪ್ಲೀಟ್ ಆಗಿ ಕಪ್ಪಾಗುವಂತದ್ದು ಸೊ ಒನ್ಸ್ ಚರ್ಮದ ಸಮಸ್ಯೆ ಬಂತು ಅಂದ ತಕ್ಷಣ ಎಲ್ರು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ ಈಗ ಗಂಟಾಗಿದ್ರು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡಿದ್ರು ಸಹ ಯಾವಾಗ ಚರ್ಮದ ಸಮಸ್ಯೆ ಬರುತ್ತೆ ಎಲ್ರು ಡಾಕ್ಟರ್ ಹತ್ರ ಹೋಗ್ತಾರೆ ಸೊ ಅಲ್ಲಿ ಒನ್ಸ್ ಅಗೇನ್ ಅವರು ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಿದೆ ಅನ್ಬಿಟ್ಟು ಅದಕ್ಕೆ ಸಾಕಷ್ಟು ಆಯಿಂಟ್ಮೆಂಟ್ಸ್ ಗಳು ಎಲ್ಲ ಹೊರಗಡೆಯಿಂದ ಅಪ್ಲಿಕೇಶನ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಮೇನ್ ಆಗಿ ಆಗ್ತಿರೋದು ರಕ್ತ ಚಲನೆ ಸಮಸ್ಯೆ ಸೊ ಇಲ್ಲಿ ಯಾರು ರಕ್ತ ಚಲನೆ ಸಮಸ್ಯೆನ ಕರೆಕ್ಟ್ ಮಾಡೋದಿಲ್ಲ ಸೊ ಇದೇ ರೀತಿ ನಾವ್ ಯಾವಾಗ ಈ ಕಾಯಿಲೆನ ಬಿಡ್ತಾ ಹೋಗ್ತೇವೆ ಯಾವಾಗ ಈ ಕಾಯಿಲೆ ಅದೇ ರೀತಿ ಬೆಳೀತಾ ಹೋಗುತ್ತೆ ನಮ್ ದೈಹಿಕ ಚಟುವಟಿಕೆ ಆಗಿರ್ಬೋದು ನಮ್ ಲೈಫ್ ಸ್ಟೈಲ್ ಆಗಿರ್ಬೋದು ನಮ್ ಹಾರ್ಮೋನ್ಸ್ ಆಗಿರ್ಬೋದು ನಮ್ ಸ್ಟ್ರೆಸ್ ಆಗಿರ್ಬೋದು ಸೊ ಯಾವ್ದೇ ರೀತಿ ನಾವ್ ಕರೆಕ್ಷನ್ ಮಾಡ್ಕೊಳ್ದೆ ಸೊ ಕಾಯಿಲೆ ಹೇಗಿದೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡಿ ಬೆಳೀತಾ ಬಿಡ್ತಾ ಹೋದಾಗ ಪೇಷಂಟ್ ಅಲ್ಲಿ ಗಾಯಗಳಾಗುವಂತದ್ದು ಇಸುಬು ಆಗುವಂತದ್ದು ಸೊ ಈ ತರ ನಾವು ಕಾಂಪ್ಲಿಕೇಶನ್ಸ್ ನ ನೋಡ್ತೇವೆ ಓಕೆ ಕಾಂಪ್ಲಿಕೇಶನ್ಸ್ ಬಗ್ಗೆ ನೀವು ಹೇಳಿದ್ರಿ ಆದ್ರೆ ನೀವು ಮಾತನಾಡ್ತಾ ಹೇಳಿದ್ರೆ ಸುಮಾರು ಹೊತ್ತು ನಿಂತಿದ್ರೆ ಹಾರ್ಡ್ ವರ್ಕಿಂಗ್ ಮಾಡೋರ್ಗೆ ಈ ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಆಕ್ಚುಲಿ ಕಾರಣಗಳೇನು ಏನಕ್ಕೆ ಇದು ಆಗುತ್ತೆ ಅಂತ ಸೊ ಕಾರಣಗಳಂತ ನಾವ್ ತಗೊಂಡಾಗ ವೆರಿಕೋಸ್ ವೇನ್ ಸಮಸ್ಯೆ ನಾವ್ ತುಂಬಾ ಸರ್ವೇ ಸಾಮಾನ್ಯವಾಗಿ ನೋಡುವಂತದ್ದು ಫ್ಯಾಮಿಲಿ ಹಿಸ್ಟ್ರಿ ಸೊ ಜೆನೆಟಿಕ್ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಈಗ ತಂದೆ ತಾಯಿಯಲ್ಲಿ ಅಥವಾ ಅಜ್ಜ ಅಜ್ಜಿನಲ್ಲಿ ಯಾರಲ್ಲಾದ್ರೂ ವೆರಿಕೋಸ್ ವೇನ್ ಸಮಸ್ಯೆ ಇತ್ತು ಅಂದಾಗ ಅವರಲ್ಲಿ ಫ್ಯೂಚರ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ ಸೊ ಎಲ್ಲರಲ್ಲೂ ಬರಲೇಬೇಕು ಅಂತ ಇಲ್ಲ ಸೊ ಅವರಲ್ಲಿ ಟೆಂಡೆನ್ಸಿ ಅಂತ ಹೇಳ್ಬೋದು ಬಿಕಾಸ್ ಈಗ 20 ಇಯರ್ಸ್ ಅಲ್ಲಿ ಅರ್ಲಿ 30s ಅಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರ್ತಿದ್ರೆ ಸೊ ಅವರಲ್ಲಿ ನಾವು ಫ್ಯಾಮಿಲಿ ಹಿಸ್ಟ್ರಿನ ಕನ್ಸಿಡರ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬರೋದು ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು
सो ಕೆಲವೊಮ್ಮೆ ಏನಾಗುತ್ತೆ ಸೋ ಯೂಶುವಲಿ ಫ್ರಾಕ್ಚರ್ ಆದಾಗ ಈಗ ಎಷ್ಟೋ ಜನರಲ್ಲಿ ಗಾಡಿಯಿಂದ ಬಿದ್ದಿರ್ತಾರೆ ಫ್ರಾಕ್ಚರ್ ಆಗಿರುತ್ತೆ ಸೋ ಆ ಫ್ರಾಕ್ಚರ್ ಗೆ ಅವರು ಆಪರೇಷನ್ ಮಾಡ್ಸ್ಕೊಂಡು ಆದ್ಮೇಲೆ ವೆರಿಕೋಸ್ ವೇನ್ಸ್ ಬಂದಿರೋದು ನಾವು ನೋಡಿದ್ದೇವೆ ಸೋ ಅದು ಜೊತೆಗೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ ಸೋ ಈಗ ನಮಗೆ ಬರೋ ಪೇಷಂಟ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡೋದು ಈ ಬೇಕರಿ ನಲ್ಲಿ ವರ್ಕ್ ಮಾಡೋರು ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರಬಹುದು ಟ್ರಾಫಿಕ್ ಪೊಲೀಸ್ ಅವರು ಆಗಿರಬಹುದು ಬಸ್ ಡ್ರೈವರ್ಸ್ ಆಗಿರ್ಲಿ ಕಂಡಕ್ಟರ್ಸ್ ಆಗಿರ್ಲಿ ಸೊ ಯಾರು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಕೆಲಸ ಮಾಡ್ತಾರೆ ಸೊ ಇವರಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಯಾವ ಕಾರಣಕ್ಕೆ ಬರುತ್ತೆ ಅಂದಾಗ ಈಗ ಕಂಟಿನ್ಯೂಸ್ ಆಗಿ ನಿಂತಾಗ ನಾವು ಒಂದೇ ಪೋಶ್ಚರ್ ಅಲ್ಲಿ ಇರ್ತೇವೆ ಅದು ಜೊತೆಗೆ ಅವರಿಗೆ ಸ್ಟ್ರಾಂಗ್ ಟೆಂಡೆನ್ಸಿ ಇತ್ತು ಅಥವಾ ಈ ರಕ್ತನಾಳದಲ್ಲಿ ಈ ಕವಾಟಗಳೇನಿರುತ್ತೆ ಸೊ ಇದು ತನ್ನ ಎಲಾಸ್ಟಿಸಿಟಿ ಸ್ಲೋ ಆಗಿ ಕಳ್ಕೊಂತಿದೆ ಅಂದಾಗ ಆ ಪರ್ಟಿಕ್ಯುಲರ್ ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ಬೋದು ಸೊ ಆ ಪರ್ಟಿಕ್ಯುಲರ್ ಆಕ್ಯುಪೇಷನ್ ಈ ರಕ್ತನಾಳನ ವೀಕ್ ಮಾಡೋಕ್ಕೆ ಹೆಚ್ಚು ಮಾಡುತ್ತೆ ಸೊ ಟ್ರಿಗರ್ ಮಾಡ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಕೋಪದಲ್ಲಿದ್ದಾಗ ಅವನ್ನ ಹಾಗೆ ಬಿಟ್ಟರೆ ಸುಮ್ಮನೆ ಹಿಡ್ತಾರೆ ಸೊ ಅವನನ್ನ ಟ್ರಿಗರ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಸೊ ಅದೇ ರೀತಿ ಈ ಲೈಫ್ ಸ್ಟೈಲ್ ಕೂಡ ಟ್ರಿಗರಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ ಇದು ಜೊತೆಗೆ ನಾವು ತುಂಬಾ ಕಾಮನ್ ಆಗಿ ನೋಡ್ತಿರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಬಿಕಾಸ್ PCOD ಸಮಸ್ಯೆಯಿಂದ ಸಫರ್ ಆಗ್ತಿದ್ದವರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಆಗ್ತಿದ್ದವರಲ್ಲಿ ಸಕ್ಕರೆ ಕಾಯಿಲೆಯಿಂದ ಸಫರ್ ಆಗ್ತಿ ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ ಈಗ ಸಕ್ಕರೆ ಕಾಯಿಲೆ ಪೇಷಂಟ್ಸ್ ಅಂತ ನಾವು ತಗೊಂಡಾಗ ಸ್ಪೆಷಲಿ Type 2 Diabetes ಅಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಕೊರತೆ ಇರುತ್ತೆ ಸೊ ಸಕ್ಕರೆ ಕಾಯಿಲೆಯಿಂದ ಸಫರ್ ಆದವರಲ್ಲಿ ರಕ್ತನಾಳಕ್ಕೆ ಸಂಬಂಧಪಟ್ಟಿದ ಕಾಯಿಲೆಗಳು ಹೆಚ್ಚು ಸೊ ಈಗ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲೂ ಕೂಡ ಸಹ ಅದೇ ಈಗ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಂತ ಹೇಳ್ಬೋದು ಸೊ ಹೈಪೋಥೈರಾಯ್ಡ್ ಪೇಷಂಟ್ಸ್ ಅಲ್ಲಿ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಸೊ ಮೆಟಬಾಲಿಸಮ್ ಅನ್ನೋದು ತುಂಬಾ ಸ್ಲೋ ಇರುತ್ತೆ ವೀಕ್ ಇರುತ್ತೆ ಸೊ ಅವ್ರು ಏನೇ ಊಟ ಮಾಡಿದ್ರು ಕೆಟ್ಟು ಕೊಬ್ಬಿನಂಶ ಆಗಿ ಟರ್ನ್ ಆಗುತ್ತೆ ಸೊ ಅವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆನ ಅಷ್ಟೇ ಕಾಮನ್ ಆಗಿ ನೋಡ್ತೀವಿ ಇನ್ನ PCOD ಸಮಸ್ಯೆ ಇದ್ದವರಲ್ಲೂ ಕೂಡ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಸೊ ಯಾರಲ್ಲಿ ಅವರಲ್ಲೂ ಜೊತೆಗೆ ಟೇಕ್ ಇರುತ್ತೆ ಕೂಡ ಅಷ್ಟೇ ಕಾಮನ್ ನೋಡ್ತಾ ಇದ್ದೀವಿ ಅಂಡ್ ಬರುತ್ತೆ ಜಾಸ್ತಿ ಆದಾಗ ನಿಂತ ಅವರು ಕಂಪ್ಲೀಟ್ ಆಗಿ ಸೊ ಕೆಲವೊಬ್ಬ ಸೊ ಅವರಲ್ಲೂ ಕೂಡ ನಾವು ಒಬೆಸಿಟಿ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಸೊ ಯಾರು ತುಂಬಾ ದಪ್ಪ ಇರ್ತಾರೆ ಅವರಲ್ಲಿ ವೆರಿಕೋಸ್ ವೇನ್ ಅನ್ನೋ ಸಮಸ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಬಟ್ ತುಂಬಾ ಸಣ್ಣ ಇದ್ದವರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ ಸಮಸ್ಯೆ ನೋಡ್ತಾ ಇದ್ದೇವೆ ಸೊ ಒಬೆಸಿಟಿ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಸಾಕಷ್ಟು ಫ್ಯಾಕ್ಟರ್ಸ್ ನ ನೀವು ಹೇಳಿದ್ರಿ ಯಾವ ತರ ಬರಬಹುದು ಈ ಒಂದು ಕಾಯಿಲೆ ಅಂತ ಆದ್ರೆ ನೆಕ್ಸ್ಟ್ ಪ್ರಿಕಾಷನ್ಸ್ ನ ಯಾವ ರೀತಿ ತಗೊಂಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಸೊ ಈಗ ಪ್ರಿಕಾಷನರಿ ಮೆಷರ್ಸ್ ಅಂತ ನಾವು ತಗೊಂಡಾಗ ಸೊ ಮೊದಲನೇದಾಗಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಂದು ವೆರಿಕೋಸ್ ವೇನ್ಸ್ ಬಂದಿದೆ ಅಂದಾಗ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಅದು ಜೊತೆಗೆ ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಕೂಡ ನೋಡ್ಕೊಬೇಕಾಗುತ್ತೆ ಬಿಕಾಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಸೊ ಯಾವುದೇ ಕಾಯಿಲೆ ಬರಕ್ಕಿಂತ ಮುಂಚೆ ನಾವು ಅದನ್ನ ಪ್ರಿವೆಂಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಪೇಷಂಟ್ ಅಲ್ಲಿ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಎಮೋಷನಲ್ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾರಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ ಟೆನ್ಷನ್ಸ್ ಇರುತ್ತೆ ಅವರಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಲೋವರ್ ಸೈಡ್ ಅಲ್ಲಿ ಇರುತ್ತೆ ಯಾರಲ್ಲಿ ಸ್ಟ್ರೆಸ್ ಇರುತ್ತೆ ಎಮೋಷನಲಿ ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಸೊ ಅವರಲ್ಲಿ ಕೂಡ ಜೀರ್ಣಕ್ರಿಯೆ ತುಂಬಾ ವೀಕ್ ಆಗಿರುತ್ತೆ ಅವರಲ್ಲಿ ನಾವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಾಕಷ್ಟು ಕಾಮನ್ ಆಗಿ ನೋಡ್ತೇವೆ ಸೊ ಎಮೋಷನಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಸೊ ಪೇಷಂಟು ಆದಷ್ಟು
ಯೋಗ ಮಾಡಬೇಕಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಇರಬೇಕಾಗುತ್ತೆ ಬಿಕಾಸ್ ಈಗಿರೋ ಫಾಸ್ಟ್ ಮೂವಿಂಗ್ ಲೈಫ್ ಸ್ಟೈಲ್ ಅಲ್ಲಿ ಕಾರ್ಪೊರೇಟ್ ಲೈಫ್ ಸ್ಟೈಲ್ ಅಲ್ಲಿ ಆಲ್ಮೋಸ್ಟ್ ನಾವು ಇಡೀ ದಿನ ಕೆಲಸ ಮಾಡ್ತೀವಿ ತಿಂತೀವಿ ಮಲಗ್ತೀವಿ ಇದೇ ರೊಟೀನ್ ಆಗ್ತಾ ಹೋಗುತ್ತೆ ಸೋ ನಮಗೆ ಅಂತ ನಾವು ಟೈಮ್ ಕೊಡೋದು ತುಂಬಾ ಕಡಿಮೆ ಸೋ ಆದಷ್ಟು ನಮಗೆ ಅಂತ ನಾವು ಟೈಮ್ ಕೊಡಬೇಕು ಸೋ ಮಿನಿಮಮ್ 1 ಟು 2 ಅವರ್ಸ್ ಅರ ಟೈಮ್ ಕೊಟ್ಟರೂ ಸಾಕು ಸೋ ಈ 1 ಟು 2 ಅವರ್ಸ್ ಅಲ್ಲಿ ನಮಗೆ ಇಷ್ಟ ಬಂದಿದ ಎಕ್ಸರ್ಸೈಸ್ ಮಾಡಬಹುದು ಅಥವಾ ಡೈಟರಿ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗಬಹುದು ಸೋ ನಾವು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಸೋ ನಾವು ಎಷ್ಟು ಫಿಸಿಕಲಿ ಆಕ್ಟಿವ್ ಆಗ್ತಾ ಹೋಗ್ತೀವಿ ಅಷ್ಟು ನಾವು ವೆರಿಕೋಸ್ ವೆನ್ಸ್ ನ ಪ್ರಿವೆಂಟ್ ಮಾಡಬಹುದು ಸ್ಪೆಷಲಿ ಕಾಲಲ್ಲಿ ಇರೋ ಮಸಲ್ ಟೋನ್ ನ ಇಂಪ್ರೂವ್ ಮಾಡೋ ತರ ಎಕ್ಸರ್ಸೈಸ್ ಮಾಡೋದ್ರಿಂದ ನಾವು ಅವರಲ್ಲಿ ವೆರಿಕೋಸ್ ವೆನ್ ಸಮಸ್ಯೆನ ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಆಗುತ್ತೆ ಈಗ ಇನ್ನೊಂದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಾಗ ಆದಷ್ಟು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಸೋ ಈಗ ಏಜ್ ಇದೆ ಅಂದ್ಬಿಟ್ಟು ಎಷ್ಟೋ ಜನ 6 ಅವರ್ಸ್ ಆಗಲಿ 12 ಅವರ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಸೋ ನಾವು ಆದಷ್ಟು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡೋದ್ರಿಂದನೂ ವೆರಿಕೋಸ್ ವೇನ್ ಸಮಸ್ಯೆಯಿಂದ ದೂರ ಇರಬಹುದು ಅಂಡ್ ಆದಷ್ಟು ಹಾರ್ಮೋನಲ್ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇಟ್ಕೊಬೇಕಾಗುತ್ತೆ ಸೋ ಹಾರ್ಮೋನ್ಸ್ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರಬೇಕು ಅಂದಾಗ ಮೇನ್ ಆಗಿ ಫಿಸಿಕಲ್ ಆಕ್ಟಿವಿಟಿಗೆ ನಾವು ಬರಬೇಕು ಅಂಡ್ ಇದೆಲ್ಲಕ್ಕಿಂತ ಹೆಚ್ಚಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಬಿಕಾಸ್ ಈಗ ನಾವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವು ತಗೊಂಡಾಗ ತುಂಬಾ ಜನ ಪೇಷಂಟ್ಸ್ ಊಟ ಬಿಡ್ತಾರೆ ಅದು ಆಕ್ಚುಲಿ ರಾಂಗ್ ಬಿಕಾಸ್ ಈಗ ಫುಡ್ ಇಂಟೇಕ್ ಮಾಡಬೇಕಾಗುತ್ತೆ ಯಾವ ರೀತಿ ಫುಡ್ ಇಂಟೇಕ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೋ ಕರೆಕ್ಟ್ ಆಗಿ ಫುಡ್ ಇಂಟೇಕ್ ಮಾಡಿ ಕರೆಕ್ಟ್ ಕ್ಯಾಲರೀಸ್ ಅಲ್ಲಿ ನಾವು ಫುಡ್ ಇಂಟೇಕ್ ಮಾಡೋ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ವೆರಿಕೋಸ್ ವೇನ್ ಸಮಸ್ಯೆಯಿಂದ ದೂರ ಇರಬಹುದು ಈಗ ಮತ್ತೊಂದು ಕರೆ ಇದೆ ಸಿಕ್ಕರ್ಸನ್ ನಮಸ್ತೆ ತಮ್ಮ ಹೆಸರು ಬೋರೇಗೌಡ ಮೇಡಮ್ ಓಕೆ ಬೋರೇಗೌಡ್ರೆ ನಿಮ್ಮ ಮನೆ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮತ್ತು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಚಿಕ್ಕಮಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಮಾತಾಡಿ ಡಾಕ್ಟರ್ ಹತ್ರ ಹಲೋ ಹಲೋ ಹೇಳಿ ಬೋರೇಗೌಡ ಅವರೇ ಮೇಡಮ್ ನಮಸ್ತೆ ನನ್ನ ಹೆಸರು ಬೋರೇಗೌಡ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡ್ತಾ ಇದ್ದೀನಿ ಸುಮಾರು ವರ್ಷದಿಂದ ಈ ಒಂದು ವೆರಿಕೋಸ್ ಪ್ರಾಬ್ಲಮ್ ಇತ್ತು ಓಕೆನಾ ನಾನು ಎಲ್ಲೆಲ್ಲೋ ನೋಡಿದ್ದೀನಿ ಗೊತ್ತಿದೆಯಲ್ಲ ನಿಮ್ಗೆ ಹಳ್ಳಿ ಕಡೆ ಎಲ್ಲ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ನಾಟಿ ವೈದ್ಯ ಅದು ಯಾರು ಏನ್ ಹೇಳಿದ್ರು ಎಲ್ಲ ಮಾಡ್ತಿದೀವಿ ಬಟ್ ಎಲ್ಲೂ ವಾಸಿ ಆಗ್ತಿಲ್ಲ ಒಂದ್ಸಲ ಆಪರೇಷನ್ ಕೂಡ ಆಗಿತ್ತು ರೈಟ್ ಲೆಗ್ ಆಗಿತ್ತು ಆಪರೇಷನ್ ಮಾಡ್ತಿದ್ರೆ ಮತ್ತೆ ರಿಪಿಟೇಷನ್ಸ್ ಮತ್ತೆ ಬಂದಿತ್ತು ಈಗ ಮತ್ತೆ ನಾನು ತುಂಬಾ ಜಾಸ್ತಿ ಆಗಿದೆ ಅಂತ ಹೋಗಿ ಡಾಕ್ಟರ್ ಗೆಲ್ಲ ಚೆಕಪ್ ಎಲ್ಲ ಮಾಡಿದ್ರೆ ಡಿವಿಟಿ ಆಗಿದೆ ಅಂತ ಹೇಳಿದ್ದಾರೆ ಹೇಗಿದಕ್ಕೆ ಟ್ರೀಟ್ಮೆಂಟ್ ಸೂಕ್ತ ಟ್ರೀಟ್ಮೆಂಟ್ ಹೇಗೆ ಮೊದಲನೇದಾಗಿ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಬೇಕಂದ್ರೆ ಒಂದು ರಕ್ತನಾಳ ನಮ್ ಕಾಲಲ್ಲಿ ವೀಕ್ ಆಗಿದೆ ಅಂದಾಗ ಕ್ರಮೇಣವಾಗಿ ಎಲ್ಲಾ ರಕ್ತನಾಳನು ವೀಕ್ ಆಗೋ ಸಾಧ್ಯತೆ ಇರುತ್ತೆ ಸೊ ಯೂಶಲಿ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ಅವರಲ್ಲಿ ಡಿವಿಟಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಅಂಡ್ ಒನ್ಸ್ ನಿಮ್ಗೆ ಡೀಪ್ ವೇನ್ಸ್ ಅಂದ್ರೆ ಮಾಂಸ ಖಂಡಗಳ ಹತ್ತಿರ ಇರೋ ರಕ್ತನಾಳ ಎಫೆಕ್ಟ್ ಆಯ್ತು ಅಂದ್ರೆ ಅದಕ್ಕೆ ನಾವು ಆಪರೇಷನ್ ಮೂಲಕ ತೆಗ್ಸೋಕ್ ಆಗೋದಿಲ್ಲ ಸೊ ಅಟ್ ಲೀಸ್ಟ್ ಈಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ನಿಮ್ಗೆ ಏನ್ ಡಿವಿಟಿ ಆಗಿದೆ ಡೆಫಿನೆಟ್ಲಿ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ರಿಕವರ್ ಮಾಡಬಹುದು ಸೊ ನಾವು ಹೋಮಿಯೋಪತಿಕ್ ಗುಳಿಗೆ ಕೊಡೋದ್ ಮೂಲಕ ನಿಮ್ಮಲ್ಲಿ ರಕ್ತ ಚಲನೆಯನ್ನ ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೇವೆ ಕಾಲಲ್ಲಿ ನಿಮ್ಗೆ ರಕ್ತ ಹೆಪ್ ಕಟ್ಟಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೇವೆ ಸೊ ಇನ್ನು ಆದಷ್ಟು ಇನ್ಫೆಕ್ಷನ್ ಆಗದಂಗೆ ನಾವು ತಡೆಗಟ್ತಾ ಹೋಗ್ತೇವೆ ಬಿಕಾಸ್ ನಮ್ಮಲ್ಲಿ ಸಾಕಷ್ಟು ಜನ ಡಿವಿಟಿ ಪೇಷಂಟ್ಸ್ ಅಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಆಗಿರೋದು ಸಹ ನಾವು ನೋಡ್ತಾ ಇದ್ದೇವೆ ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೂಲಕ ನೀವೇನ್ ಸಫರ್ ಆಗ್ತಾ ಇದ್ದೀರಾ ಡಿವಿಟಿಯಿಂದ ಅದು ಸಹ ಕಂಪ್ಲೀಟ್ ಆಗಿ ವಾಸಿಯಾಗೋ ಸಾಧ್ಯತೆ ಇರುತ್ತೆ ಅಂಡ್ ಅದು ಜೊತೆಗೆ ನಿಮ್ಮಲ್ಲಿ ರಕ್ತನಾಳ ಏನ್ ಉಬ್ಬಿದೆ ಅದು ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಡಾಕ್ಟರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರನ ತಿಳಿಸ್ಕೊಡ್ರಿ ಸೊ ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಇರುತ್ತೆ ಸೊ ಮೊದಲನೇದಾಗಿ ವೆರಿಕೋಸ್ ವೇನ್ ಸಮಸ್ಯೆ ಅಂತ ನಾವು ತಗೊಂಡಾಗ ನಮ್ಮ ಹೋಮಿಯೋಪತಿನಲ್ಲಿ ಬರೋ ಪೇಷಂಟ್ಸ್ ಅಟ್ ಲೀಸ್ಟ್ 10 ಜನರಲ್ಲಿ 5 ಜನ ಆದ್ರೂ ಒಂದ್ 2-3 ಸತಿ ಆಪರೇಷನ್ ಮಾಡಿಸ್ಕೊಂಡಿರೋನ ನೋಡ್ತೇವೆ ಸೊ ಮುಂಚೆ ಆಗಿದ್ರೆ ಸ್ಟ್ರಿಪ್ಪಿಂಗ್ ಆಗಿರ್ಬಹುದು ಅಥವಾ ಇವಾಗ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೊ ಸಾಕಷ್ಟು ಜನರು ಆಪರೇಷನ್ ಮಾಡಿನೇ ನಮ್ಮ ಹತ್ರ ಬರುವಂತದ್ದು ಅಥವಾ ನಮ್ಮಲ್ಲಿ ಬರೋ ಪೇಷಂಟ್ ಐದರ್ ಕಾಂಪ್ಲಿಕೇಟೆಡ್ ಸ್ಟೇಜ್ ಅಲ್ಲಿ ಇರುವಂತದ್ದು ಸೊ ಅವ್ರಿಗೆ ಗಾಯಗಳಾಗಿರಬಹುದು ಅಥವಾ ಎಕ್ಸಿಮಾ ಆಗಿರಬಹುದು ಅಥವಾ ಅವರಲ್ಲಿ ಡಿವಿಟಿ ಅಂತ ಹೇಳ್ತೇವೆ ಸೊ ಕಾಲಲ್ಲಿ ಏನ್ ರಕ್ತ ಹೆಪ್ ಕಟ್ಟಿರುತ್ತೆ ಶ್ವಾಸಕೋಶಕ್ಕೆ ಹೋಗಿ ಬ್ಲಾಕ್ ಆಗುವಂತದ್ದು ಸೊ ಈ ತರ ಪೇಷಂಟ್ಸ್ ನಾವು ಸಾಕಷ್ಟು ಜನರು ನೋಡ್ತೇವೆ ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವ್ ನೋಡೋದು ಜೆನೆಟಿಕ್ ಅಪ್ರೋಚ್ ಇರುತ್ತೆ ಒಂದು ಸೆಕೆಂಡ್ ಆಗಿ ಕಾನ್ಸ್ಟಿಟ್ಯೂಷನಲ್ ಅಪ್ರೋಚ್ ಅಂತ ಹೇಳ್ತೇವೆ ಸೊ ಪ್ರತಿಯೊಬ್ರು ವೆರಿಕೋಸ್ ವೇನ್ ಪೇಷಂಟ್ ಬಂದಾಗ ಸೊ ಮೇನ್ ಆಗಿ ರೂಟ್ ಕಾಸ್ ಏನಿದೆ ಅದನ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತೇವೆ ಸೊ ಈಗ ನಾವು ರಕ್ತನಾಳ ಅಂತ ತಗೊಂಡಾಗ ಕವಾಟಗಳು ತನ್ನ ಎಲಾಸ್ಟಿಸಿಟಿನ ಕಳ್ಕೊಂತಿದೆ ಸೊ ಈಗ ನಾವು ಕೊಡೋ ಮೆಡಿಕೇಶನ್ಸ್ ಮೂಲಕ ಅವ್ರಿಗೆ ಕವಾಟಗಳಿಗೆ ಸ್ಟ್ರೆಂಥನಿಂಗ್ ಮಾಡ್ತಾ ಹೋಗ್ತೇವೆ ಸೊ ನಮ್ ರೂಟ್ ಕಾಸ್ ಅಪ್ರೋಚ್ ಇಂದ ಆ ಕವಾಟಗಳಿಗೆ ನಾವೆಷ್ಟು ಪ್ರಮಾಣದಲ್ಲಿ ಸ್ಟ್ರೆಂಥನಿಂಗ್ ಮಾಡ್ತಾ ಹೋಗ್ತೇವೆ ಮೊದಲನೇದಾಗಿ ಕಾಯಿಲೆ ಪ್ರೋಗ್ರೆಸ್ ಆಗೋದನ್ನ ಅಂದ್ರೆ ಈಗ ಅವರು 2ನೇ ಸ್ಟೇಜ್ ಅಲ್ಲಿ ಇದ್ದಾಗ 2ನೇ ಸ್ಟೇಜ್ ಅಲ್ಲಿ ಇರಬೇಕಾಗತ್ತೆ ಸೊ ಅವರು 3ನೇ ಸ್ಟೇಜ್ ಅಲ್ಲಿ 4ನೇ ಸ್ಟೇಜ್ ಅಲ್ಲಿ ಹೋಗಬಾರದು ಸೊ ಮೇನ್ ಆಗಿ ಕಾಯಿಲೆನ ಮೇಂಟೈನ್ ಮಾಡೋ ಜೊತೆಗೆ
ರಕ್ತ ಚಲನೆ ಇಂಪ್ರೂವ್ ಮಾಡ್ತಾ ಹೋಗ್ತವೆ ಬಿಕಾಸ್ ಯಾವಾಗ ರಕ್ತ ಚಲನೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಒನ್ಸ್ ಒತ್ತಡ ಕಡಿಮೆ ಆಗ್ತಾ ಹೋದಾಗ ಉಬ್ಬಿರೋ ರಕ್ತನಾಳ ಚಿಕ್ಕದಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಪೇಷಂಟ್ ಅಲ್ಲಿ ನಾವು ಬರೀ ನೋವು ಕಡಿಮೆ ಮಾಡಕ್ಕೆ ಅಥವಾ ತುರಿಕೆ ಕಡಿಮೆ ಮಾಡಕ್ಕೆ ಅಥವಾ ಗಾಯ ಆಗಿದೆ ಇಸುಬು ಆಗಿದೆ ವಾಸಿ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ರೂಟ್ ಕಾಸ್ ನ ಕರೆಕ್ಟ್ ಮಾಡ್ತಾ ಹೋದಾಗ ಪೇಷಂಟ್ ಅಲ್ಲಿ ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಸಫರಿಂಗ್ ಕಡಿಮೆ ಆಗುತ್ತೆ ಬಿಕಾಸ್ ಈಗ ಆಪರೇಷನ್ ಅಷ್ಟು ಸುಲಭದ ಮಾತಲ್ಲ ಈಗ ದೇಹದಲ್ಲಿ ಒಂದು ರಕ್ತನಾಳನ ನಾವು ತೆಗೆಸ್ಬೇಕು 20 ಸತಿನೂ ನಾವು ಆಪರೇಷನ್ ಮಾಡಿಸ್ಬೇಕಂದ್ರೆ ಸೊ ಪೇಷಂಟ್ ಅಲ್ಲಿ ಸಫರಿಂಗ್ ಜಾಸ್ತಿ ಇರುತ್ತೆ ಸೊ ನಮ್ಮ ಹೋಮಿಯೋಪತಿನಲ್ಲಿ ನಾವು ಮೇನ್ ಆಗಿ ಆ ಸಫರಿಂಗ್ ನ ಕಡಿಮೆ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಸೊ ಒಂದು ನಾವು ರಕ್ತ ಚಲನೆನ ಇಂಪ್ರೂವ್ ಮಾಡ್ತಾ ಹೋಗಿ ಪೇಷಂಟ್ ಇನ್ ಸಫರ್ ಆಗ್ತಿದ್ದಾರೆ ಅದು ಸಹ ಕಡಿಮೆ ಆಗೋ ಜೊತೆಗೆ ಅವ್ರ ರಿಪೋರ್ಟ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ಬರೋ ತರ ನಾವು ಹೆಲ್ಪ್ ಮಾಡ್ತಾ ಹೋಗ್ತೇವೆ ಈಗ ಮತ್ತೊಂದು ಕರೆ ಇದೆ ಸ್ವೀಕರಿಸೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ಮಂಜುನಾಥ್ ಅಂತ ಎಲ್ಲಿಂದ ಮಂಜುನಾಥ್ ಅವರೇ ಕಾಲ್ ಮಾಡ್ತಿರೋದು ಮೇಡಮ್ ನಾನು ಹಾವೇರಿಯಿಂದ ಮಾತಾಡ್ತಾ ಇರೋದು ಓಕೆ ಡಾಕ್ಟರ್ ಹತ್ರ ಮಾತಾಡಿ ಓಕೆ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಮಂಜುನಾಥ್ ಅವರೇ ಹೇಳಿ ಮೇಡಮ್ ನಂದು ಬಲಗಾಲಲ್ಲಿ ನರ ಊದ್ಕೊಂಡ ತರ ಕಾಣ್ತಾ ಇದೆ ನನಗೆ ಓಕೆ ಹಾಗೆ ಮತ್ತೆ ಈಗ ಎಡಗಡೆನು ಕಾಣ್ತಾ ಇದೆ ಮೇಡಮ್ ಓಕೆ ಸೋ ಇದರ ಬಗ್ಗೆ ಏನಾದರೂ ಸ್ವಲ್ಪ ಟ್ರೀಟ್ಮೆಂಟ್ ಸಿಗಬಹುದು ಅಂತ ಕಾಲ್ ಮಾಡಿದೆ ಮೇಡಮ್ ಖಂಡಿತ ನಿಮ್ಮ ವಯಸ್ಸು ಎಷ್ಟು ಮೇಡಮ್ ನನಗೆ ವಯಸ್ಸು 32 32 ಓಕೆ ಸಿ ನೋಡಿ ಮಂಜುನಾಥ್ ಅವರೇ ಯೂಶುವಲಿ ವೆರಿಕೋಸ್ ವೀನ್ ಸಮಸ್ಯೆ ಒಂದು ಕಾಲಲ್ಲಿ ಸ್ಟಾರ್ಟ್ ಆಯಿತು ಅಂದಾಗ ಕ್ರಮೇಣವಾಗಿ ಇನ್ನೊಂದು ಕಾಲಲ್ಲೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ತುಂಬ ಜನ ಪೇಷಂಟ್ಸ್ ಅಲ್ಲಿ ಒಟ್ಟಿಗೆ ಎರಡು ಕಾಲಲ್ಲೂ ನಾವು ನೋಡೋದು ಕಡಿಮೆ ಸೊ ಈಗ ನೀವು ಗಂಟಾಗಿದೆ ಸ್ವಲ್ಪ ಊದಿದೆ ಅಂತ ಹೇಳ್ತಾ ಇದ್ದೀರಾ ಡೆಫಿನೆಟ್ಲಿ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು ಬಟ್ ನಿಮಗೆ ಯಾವುದೇ ರೀತಿ ಲಕ್ಷಣ ಇಲ್ಲ ಅಂದ ಮಾತ್ರಕ್ಕೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇನ್ನೊಂದೇನಂದರೆ ನೀವು ಆದಷ್ಟು ರೆಗ್ಯುಲರಾಗಿ ಒಂದು 20 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ದೇಹ ತೂಕ ಮೇಂಟೈನ್ ಮಾಡೋದ್ರಿಂದ ಸೊ ಈ ರೀತಿ ನೀವು ಮೇಂಟೈನ್ ಮಾಡೋದ್ರಿಂದ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನೀವು ಹೋಮಿಯೋಪತಿ ಗುಳಿಗೆ ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮಲ್ಲಿ ರಕ್ತ ಚಲನೆ ಇಂಪ್ರೂವೈಸ್ ಮಾಡೋಕ್ಕೆ ಈಗ ಗಂಟುಗಳು ಏನಾಗ್ತಿದೆ ನಿಮ್ಮಲ್ಲಿ ಅದನ್ನ ಹಿಡಿತದಲ್ಲಿರೋಕ್ಕೆ ಆ್ಯಂಡ್ ಅದ್ರ ಜೊತೆಗೆ ಇರೋ ಗಂಟು ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗೋಕ್ಕೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೆರಿಕೋಸ್ ವೇನ್ಸ್ ಇರುತ್ತೆ ಅಂತ ನೀವು ಹೇಳಿದ್ರಿ ಸೊ ಅದನ್ನ ನೀವು ಹೆಸರಿಸಬಹುದಾ ಸೊ ಈಗ ನಾವು ವೆರಿಕೋಸ್ ವೇನ್ಸ್ ಅಲ್ಲಿ ಬೇರೆ ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ರಕ್ತನಾಳ ಎಫೆಕ್ಟ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒಂದು ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ ತುಂಬಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವು ನೋಡುವಂತದ್ದು ಸೆಕೆಂಡ್ ಆಗಿ ನಾವು ನೋಡೋದು ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಅಂತ ಹೇಳ್ತೇವೆ ಅಂದ್ರೆ ಚರ್ಮ ಹತ್ರ ಇರೋ ರಕ್ತನಾಳ ಎಫೆಕ್ಟ್ ಆಗಿರುವಂತದ್ದು ಸೊ ಮೂರನೇದಾಗಿ ನಾನು ಆಗ್ಲೇ ಹೇಳ್ದಂಗೆ ಇನ್ಕಾಂಪಿಟೆಂಟ್ ಪರ್ಫೊರೇಟರ್ಸ್ ಅಂತ ಹೇಳ್ತವೆ ಸೊ ರಕ್ತನಾಳ ಎರಡು ಕನೆಕ್ಟ್ ಮಾಡೋ ರಕ್ತನಾಳ ಏನಿರುತ್ತೆ ಸೊ ಅದು ಎಫೆಕ್ಟ್ ಆಗಿರುವಂತದ್ದು ನಾಲ್ಕನೇದಾಗಿ ನಾವು ನೋಡೋದು DVT ಅಂದ್ರೆ ಡೀಪ್ ಇನ್ ಥ್ರೋಂಬಸಿಸ್ ಅಂತ ಹೇಳ್ತವೆ ಸಾಕಷ್ಟು ಜನ ಕಾಲರ್ಸ್ ಕಾಲ್ ಮಾಡಿದ್ರು ಮತ್ತೆ ವೆರಿಕೋಸ್ ವೇನ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೋಸ್ಕರ ತಾವು ನೀಡಿದ್ರಿ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಹೋಮಿಯೋಪತಿ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ನಿಸರ್ಗ ಅವರು ವೆರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಡಾಕ್ಟರ್ ಅನ್ನ ಭೇಟಿ ಮಾಡಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಡಾಕ್ಟರ್ಸ್ ನ ಭೇಟಿ ಮಾಡಿ ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ ಪ್ರೀತಿಯ ನಮಸ್ಕಾರಗಳು ಈ ಮೈಗ್ರೇನ್ ಆಗಿರ್ಬೋದು ಮಧುಮೇಹ ಆಗಿರ್ಬೋದು ಆರ್ಥರೈಟಿಸ್ ಆಗಿರ್ಬೋದು ಬಂಜೆತನ ಆಗಿರ್ಬೋದು ಉತ್ತಮ ಆರೋಗ್ಯ ಕೊಡುವಲ್ಲಿ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ ಎಲ್ಲೋ ವಾಸಿ ಆಗದೇ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ ನಮ್ಮ ಹೋಮಿಯೋಪತಿ ಯಾಕೆ ನಮ್ಮ ನಿಮ್ಮೆಲ್ಲರ ಹೋಮಿಯೋಪತಿ ನಮಸ್ಕಾರ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ ನಮ್ಮ